ನಂಬರ್ನ ಯಾರು ಚೂಸ್ ಮಾಡ್ಕೋತೀರಿ ಅವ್ರಿಗೆ ಒಂದು ಇಂಟರ್ವ್ಯೂ ಕಾಲ್ ಬರುತ್ತೆ ಈಗ ಒಂದು ಕಂಪನಿ ಕಡೆಯಿಂದ ಓಕೆ ಸೊ ಇವೆರಡು ನಂಬರ್ ತುಂಬಾ ಮುಖ್ಯ ಇವೆರಡು ನಂಬರ್ ಅಲ್ಲಿ ಒಂದು ನಂಬರ್ ಮಾತ್ರ ನೀವು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಕಂಪನಿ ಕಡೆಯಿಂದ ರಿವರ್ಟ್ ಚಾನಿಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದ್ರೆ ಮನೇಲಿ ಕುತ್ಕೊಂಡು ಮಾಡುವಂಥ ಉದ್ಯೋಗ ಮಾಹಿತಿ ಅಂಡ್ ಇಲ್ಲಿ ನೀವು ಏನು ಮಾಡಬೇಕಾಗಿಲ್ಲ ಜಸ್ಟ್ ಮನೇಲಿ ವರ್ಕನ್ ಮಾಡಿ ಕೊಡಬೇಕಾಗುತ್ತೆ ಅಂಡ್ ಇಲ್ಲಿ ನಿಮಗೆ ಕನ್ನಡ ಭಾಷೆ ಮಾತ್ರ ಬರುತ್ತೆ ನಮ್ಮ ಹತ್ರ ಒಂದು ಆಂಡ್ರಾಯ್ಡ್ ಫೋನ್ ಇದೆ ಅಂದರೆ ಸಾಕು ಸೊ ನೀವು ಇಲ್ಲಿ ಅಪ್ಲೈನ ಮಾಡಬಹುದು ಅಂಡ್ ಯಾವುದೇ ರೀತಿ ಪಿ ಸಿ ಲ್ಯಾಪ್ಟಾಪೇ ಬೇಕಂತ ಕಡೆಯಿಂದ ಯಾವುದೇ ರೀತಿ ಶರ್ತ್ಗಳು ಇಲ್ಲ ಅಂಡ್ ಪ್ಲಸ್ ನಿಮಗೆ ಇಂಗ್ಲೀಷೇ ಬರಬೇಕು ಹಿಂದಿನೇ ಬರಬೇಕಂತೂ ಇಲ್ಲ ಸೊ ತುಂಬಾ ಚೆನ್ನಾಗಿರುವಂಥ ಜಾಬ್ ಪ್ರೊಫೈಲ್ ಹೇಳ್ತಾ ಇದ್ದೀನಿ ಅಂಡ್ ಯಾರ್ಯಾರಿಗೆ ಅರ್ಜೆಂಟ್ ಇದೆ ಜಾಬ್ದು ಸೊ ಇದಕ್ಕೆ ಅಪ್ಲೈ ಮಾಡಿ ಯಾಕಂದ್ರೆ ನಿನ್ನೆ ತನಿಖೆ ಅಪ್ಲಿಕೇಶ್ ಬಂದಾಗಿದೆ ಸುಮಾರು ಜನ ಇದಕ್ಕೆ ಅಪ್ಲೈ ಮಾಡ್ತಾರೆ ಈಗ ನೋಡಿದ ತಕ್ಷಣವೇ ಸೊ ನೀವು ಕೂಡ ಬೇಗನೆ ಅಪ್ಲೈ ಮಾಡಿ ಅಪ್ಲೈ ಮಾಡೋರು ನಿಮ್ಮ ಡೀಟೇಲ್ ತಪ್ಪದೇ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಹೆಸರು ಕ್ವಾಲಿಫಿಕೇಶನ್ ಮತ್ತೆ ಯಾವ ಸಿಟಿಯಿಂದ ನೀವು ಇದನ್ನು ಅಪ್ಲೈ ಮಾಡ್ತಾ ಅಂತ ಯಾರಾದರೂ ಹೊಸಬ್ರು ನಿಮ್ಮ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲಕ್ಕೆ ಪ್ರೆಸ್ ಮಾಡ್ಕೊಳ್ಳಿ ಪ್ರತಿದಿನ ಇದೇ ರೀತಿ ನಾನು ಮನೇಲಿ ಕೂತ್ಕೊಂಡು ಮಾಡುವಂಥ ಉದ್ಯೋಗದ ಮಾಹಿತಿನ ಈ ಚಾನಲಲ್ಲಿ ತರ್ತಾ ಇರ್ತೀನಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇರ್ಬೋದು ಝೊಮ್ಯಾಟೋದಲ್ಲಿ ಇವಾಗ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ ಈ ಒಂದು ಕಂಪನಿಯಲ್ಲಿ ಇವಾಗ ನೀವು ಎರಡು ಥರದ ಒಂದು ಪ್ರೊಫೈಲ್ಗೂ ಕೂಡ ಹೈರಿಂಗ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಇಲ್ಲಿ ನಾನು ನಿಮಗೆ ಒಂದು ಪ್ರೊಫೈಲ್ ಹೇಳ್ತಾ ಇರೋದು ಸೊ ಇಲ್ಲಿ ಝೊಮ್ಯಾಟೊ ಕಂಪನಿಯಲ್ಲಿ ನೋಡಬಹುದು ಅಂಡ್ ಈ ಕಂಪನಿಯಲ್ಲಿ ಸುಮಾರು ತರದ ಪ್ರೊಫೈಲ್ ಗಳನ್ನ ಹೈರಿಂಗ್ ಮಾಡ್ತಾನೆ ವರ್ಕ್ ಫ್ರಮ್ ಹೋಮ್ ಎಸ್ ಕೊಡ್ತಾರ ಈ ಒಂದು ಕೂಡ ವರ್ಕ್ ಫ್ರಮ್ ಹೋಮ್ ಅಪರ್ಚುನಿಟೀಸ್ ಇದೆ ಇಲ್ಲಿ ಮುಖ್ಯವಾಗಿ ಕೆಲಸ ಏನಿರುತ್ತೆ ಅಂತ ಹೇಳ್ಬಿಡ್ತೀನಿ ಸೊ ನೀವು ಆಯಿತು ಮತ್ತೆ ಯೂಟ್ಯೂಬ್ ವಿಡಿಯೋಸ್ ನೋಡುವಾಗ ಸ್ಟಾರ್ಟಿಂಗ್ ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಸುಮಾರು ಬಾರಿ ನೋಡಿರಬಹುದು ಸೊ ಅದರಲ್ಲಿ ಒಬ್ಬ ಹುಡುಗ ಇರ್ತಾನೆ ಅಥವಾ ಹುಡುಗಿ ಇರ್ತಾಳೆ ಸೊ ರಾತ್ರಿ ಹೊತ್ತಿರುತ್ತೆ ಅವರು ಚಾಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ ಚಾಟಿಂಗ್ ಅಂತಂದ್ರೆ ಕಂಪ್ಯೂಟರ್ ಮೊಬೈಲ್ ಅಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಆರ್ಡರ್ಸ್ ಗಳನ್ನು ನೀವು ನೋಡ್ತಾ ಇರಬಹುದು ಅದರಲ್ಲಿ ಅವರು ಆ ಒಂದು ಏನು ಕಸ್ಟಮರ್ಸ್ ಏನು ಮಾಡ್ತಾರೆ ಅಂದ್ರೆ ರಾತ್ರಿ ಹೊತ್ತು ಜೊಮೆಟೊದಲ್ಲಿ ಏನಾದರೂ ಊಟ ಏನಾದರೂ ಆರ್ಡರ್ ಮಾಡಿದ್ರೆ ಪಿಜ್ಜಾ ಆರ್ಡರ್ ಮಾಡಿದ್ರೆ ಪಾರ್ಟಿಗೆ ಏನಾದರೂ ಆರ್ಡರ್ ಮಾಡಿದ್ರೆ ಸೊ ಅದನ್ನ ಮಾಡ್ತಾರೆ ಅಂದ್ರೆ ಇವರು ನೋಟ್ ಮಾಡ್ಕೊತಾರೆ ನಂತರ ಅದು ನೋಟ್ ಮಾಡ್ಕೊಂಡಿರುವಂಥ ಡೀಟೇಲ್ಸ್ ಏನು ಮಾಡ್ತಾರೆ ಅಂದರೆ ಫಾರ್ವರ್ಡ್ ಮಾಡ್ತಾರೆ ಝೊಮ್ಯಾಟೋ ಕಂಪನಿಗೆ ಓಕೆ ಸೊ ಹತ್ತಿರದಲ್ಲಿರುವಂಥ ಝೊಮ್ಯಾಟೋದವರು ಏನು ಬ್ರಾಂಚ್ನವರು ಇರ್ತಾರೆ ಸೊ ಏನು ಮಾಡ್ತಾರೆ ಆ ಒಂದು ಅಡ್ರೆಸ್ ಏನಿರುತ್ತೆ ಅಡ್ರೆಸ್ಗೆ ಏನು ಮಾಡ್ತಾರೆ ಡೆಲಿವರಿ ಬಾಯ್ನಿಂದ ಕಳ್ಸಿಕೊಡ್ತಾರೆ ಓಕೆ ಸೊ ನೀವೇನು ಮಾಡ್ತೀರಾ ಮನೆಯಲ್ಲಿ ಕೂತ್ಕೊಂಡು ಅದನ್ನ ಟ್ರ್ಯಾಕ್ ಮಾಡ್ತೀರಾ ನಿಮ್ಗೆ ಹೇಳೋದಕ್ಕೆ ಒಂದು ಡ್ಯಾಶ್ ಬೋರ್ಡ್ ಎಲ್ಲ ಕೊಡ್ತಾರ ಅವರು ಸೊ ಅಲ್ಲಿಂದ ನೀವು ಟ್ರ್ಯಾಕ್ ಮಾಡ್ತೀರಾ ಮನೇಲಿ ಕುತ್ಕೊಂಡೆ ಓಕೆ ಅದು ಅವ್ರಿಗೆ ಮುಟ್ತಾ ಅಂತ ಮುಟ್ಟಿದ್ರೆ ಅವ್ರದ್ದು ಸ್ಯಾಟಿಸ್ಫ್ಯಾಕ್ಷನ್ ಹೇಗಿತ್ತು ಸರ್ವಿಸ್ ನಮ್ದು ಹೇಗಿತ್ತು ಅಂತ ಕೆಲವೊಂದು ಇದ್ ಪ್ರಶ್ನೆಗಳ ಕೇಳಿ ನೀವೇನು ಏನ್ ಅಂದ್ರೆ ಅವ್ರದ್ದು ಇದನ್ನು ತೊಗೋತೀರಾ ಫೀಡ್ಬ್ಯಾಕ್ ತೊಗೋತೀರ ಸೊ ಅವ್ರಿಗೆ ಪ್ರಾಡ ನೀವು ಏನು ಆರ್ಡ್ರ್ ಮಾಡಿರ್ತಾರೆ ಆ ಫುಡ್ ಆಯಿತು ಅವ್ರ ಮನೆಗೆ ಹೋಗಿ ಮುಟ್ಟೋವರೆಗೂ ನಂತರ ಮುಟ್ಟಿ ನಂತರ ಅವ್ರು ಸ್ಯಾಟಿಸ್ಫೈ ಇದ್ದಾರಾ ಇಲ್ವೋ ಈ ಒಂದು ಸರ್ವಿಸ್ಗೆ ಲೇಟಾಗಿ ಬಂತ ಅಥವಾ ಏನಾದರೂ ವಾಪಸ್ ಕಳಿಸಿದ್ರ ಅಥವಾ ಏನಾದರೂ ಪ್ರಾಬ್ಲಮ್ ಆಯಿತಾ ಸೊ ಅದನ್ನೇ ಎಲ್ಲ ನೀವು ಟ್ರ್ಯಾಕ್ ಮಾಡೋದಿರುತ್ತೆ ಮನೇಲಿ ಕೂತ್ಕೊಂಡೆ ಸೊ ಈ ರೀತಿ ಜಾಬ್ ಪ್ರೊಫೈಲ್ ಇರೋದು ಇದು ತುಂಬಾ ಈಸಿಯಾಗಿರೋಂಥದ್ದು ಮತ್ತು ಸುಮಾರು ಇವಾಗ ಕಾಲೇಜ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಏನು ಮಾಡ್ತಾರೆ ಅಂದರೆ ಇದೇ ವರ್ಕನ್ನೇ ಮನೇಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಸೊ ಇದೇ ಒಂದು ಪ್ರೊಫೈಲ್ಗೆ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ ಸೊ ನೀವು ಈ ಕೆಲಸವನ್ನು ಮಾಡ್ತೀನಿ ಅಂತಂದರೆ ಮನೇಲಿ ಕೂತ್ಕೊಂಡು ಮಾಡ್ಬೋದು ಇನ್ನು ಸ್ಯಾಲರಿ ಬಗ್ಗೆ ನಾನು ಏನು ಹೇಳಿದ್ರೆ ಹದಿನೆಂಟು ಸಾವಿರ ರೂಪಾಯಿ ಇಲ್ಲಿ ನಿಮಗೆ ತಿಂಗಳಿಗೆ ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಸೊ ಝೊಮ್ಯಾಟೊ ಕಂಪನಿಯಲ್ಲಿ ಒಂದು ರೀತಿಯಿಂದ ನಿಮಗೆ ವಾಯ್ಸ್ ಪ್ರೊಸೆಸ್ ಕೂಡ ಇರುತ್ತೆ ಚಾಟಿಂಗ್ ಪ್ರೊಸೆಸ್ ಕೂಡ ಇರುತ್ತೆ ಸೊ ಯಾವ ಪ್ರೊಸೆಸ್ ಬೇಕು ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಇದನ್ನ ತಗೋಬಹುದು ಜಾಬ್ ಪ್ರೊಫೈಲ್ ನ ತಗೊಂಡು ಕೆಲಸವನ್ನು ಮಾಡಬಹುದು ಅಂಡ್ ಇಲ್ಲಿ ಪ್ರೊಸೆಸ್ ಇಲ್ಲಿ ಜಾಯಿನಿಂಗ್ ಮಾಡ್ಕೊಳೋದಕ್ಕೆ ನಿಮ್ಗೊಂದು ಗೂಗಲ್ ಫಾರ್ಮ್ ನಾನು ಹೇಳ್ತಾ ಇದ್ದೀನಿ ಆ ಗೂಗಲ್ ಫಾರ್ಮ್ ಅಲ್ಲಿ ಯಾವುದೇ ರೀತಿ ತಪ್ಪನ್ನು ಮಾಡ್ಕೊಬೇಡಿ ಮೊದಲು ಗೂಗಲ್ ಫಾರ್ಮ್ ಕೂಡ ನಾನು ತೋರಿಸ್ತೀನಿ ಅಂಡ್ ಇಲ್ಲಿ ಮುಖ್ಯವಾಗಿ ಇಲ್ಲಿ ನೀವೇನಾದರೂ ಜಾಯ್ನ್ ಆದ್ರೆ ಇಲ್ಲಿ ನಿಮಗೆ ಪಿರಿಯಡ್ ಲೀವ್ ಇರುತ್ತೆ ಅಂತ ಹೇಳಿದರೆ ಹೆಲ್ತ್ ಅಂಡ್ ಫಿಟ್ನೆಸ್ ರಿಲೇಟೆಡ್ ನಿಮಗೆ ಇರುತ್ತೆ ಇಲ್ಲಿ ಬೆನಿಫಿಟ್ಸು ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ಮೆಡಿಕಲ್ ಕವರೇಜ್ ಕೂಡ ಕೊಡ್ತಾ ಇದೆ ಝೊಮ್ಯಾಟೊ ಕಂಪನಿ ಓಕೆ ಸೊ ಅದರಲ್ಲೂ ಕೂಡ ನಿಮಗೆ ಮೆಟರ್ನಿಟಿ ಮೆಟರ್ನಿಟಿ ಲೀವ್ ಕೂಡ ಸಿಗುತ್ತೆ ಅಂತ ಹೇಳಿದ್ದಾರೆ ನೀವೇನಾದರೂ ಪ್ರೆಗ್ನೆಂಟ್ ಇದ್ದರೆ ಸೊ ಆ ಟೈಮಲ್ಲಿ ಕೂಡ ಅವರು ಎಕ್ಸ್ಕ್ಯೂಸ್ ಕೊಡ್ತಾರೆ ನಂತರ ಅದರಲ್ಲೂ ಕೂಡ ಸುಮಾರು ಥರದ ಒಂದು ನಿಮಗೆ ಬೆನಿಫಿಟ್ಸ್ಗಳಿದೆ ಇಲ್ಲಿ ಓಕೆ ಆ್ಯಂಡ್ ಇಲ್ಲಿ ವರ್ಕ್ ಮಾಡೋದಕ್ಕೆ ನಿಮಗೆ ಇಂತಿಷ್ಟು ಗಂಟೆ ಅಂದರೆ ಪಾರ್ಟ್ ಟೈಮ್ ಜಾಬ್ ಇಲ್ಲಿ ನೀವು ಮಾಡ್ಬೋದು ಫುಲ್ ಟೈಮ್ ಕೂಡ ಮಾಡ್ಬೋದು ಓಕೆ ಸೊ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಕ್ವಾಲಿಫಿಕೇಷನ್ ಬಗ್ಗೆ ಹೇಳಿದರೆ ನೀವು ಪಿ ಯು ಸಿ ಆದರೂ ಡಿಗ್ರಿ ಆದರೂ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಟೆಂತ್ ಆದರೂ ಕೂಡ ಅಪ್ಲೈ ಮಾಡಿರಿ ಯಾಕಂದರೆ ಅಕಸ್ಮಾತ್ ಇನ್ ಕೇಸ್ ಏನಾದರೂ ಅವ್ರು ಹೆಚ್ಚಿನ ಜನರು ಬೇಕು ಅಂದ್ರೆ ಸೊ ನೀವು ಏನಾದ್ರು ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ರೆ ಇಂಟರ್ವ್ಯೂದಲ್ಲಿ ಸೊ ನಿಮ್ಮನ್ನು ಅವರು ಖಂಡಿತವಾಗಲು ತಗೋತಾರೆ ಸೊ ಟೆಂತ್ ಆದರು ಕೂಡ ಇಲ್ಲಿ ಅಪ್ಲೈ ಮಾಡಿ ಓಕೆ ಅಂಡ್ ಇಲ್ಲಿ ನೀವು ನೋಡಬಹುದು ಇವಾಗ ಗೂಗಲ್ ಫಾರ್ಮ್ ನಿಮಗೆ ತೋರಿಸ್ತಾ ಇದ್ದೀನಿ ಗೂಗಲ್ ಫಾರ್ಮ್ ಗೆ ನಾವು ಹೇಗೆ ಅಪ್ಲೈ ಮಾಡಬೇಕು ಯಾವ ತಪ್ಪುಗಳನ್ನ ಮಾಡಬಾರ್ದು ಅನ್ನೋದು ಕೂಡ ಇದೇ ಬಿಡೋದ್ರೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನೋಡಿ ಅದೇ ರೀತಿಯೇ ಅಪ್ ಮಾಡಿ ಓಕೆ ಇಲ್ಲಿ ನಿಮಗೆ ಏನ್ ನೋಡೋದಕ್ಕೆ ಸಿಗ್ತಾ ಇರ್ಬೋದು ಇಲ್ಲಿ ಒಂದು ಸ್ಟಾರ್ ಟೆಕ್ ಅಂತ ಹೇಳ್ಬಿಟ್ಟು ಈ ಒಂದು ಕಂಪನಿ ಕಡೆಯಿಂದ ಈ ಒಂದು ಝೊಮೆಟೊ ಕಂಪನಿಗಾಗಿ ಹೈರಿಂಗ್ ಮಾಡ್ಲಾಗ್ತಾ ಇದೆ ಇದು ಗೂಗಲ್ ಫಾರ್ಮು ಸೊ ಇಲ್ಲಿ ನೀವು ಒಂದು ಚಾಟ್ ಆಯಿತು ವಾಯ್ಸ್ ಪ್ರೊಸೆಸ್ ಆಯ್ತು ಎರಡು ಪ್ರೊಸೆಸ್ ಅಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಎಚ್ ಆರ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಸ್ಯಾಲ್ರಿ ಬಗ್ಗೆ ಕೆಲಸದ ಬಗ್ಗೆ ಡಿಸ್ಕಸ್ ಮಾಡುವಾಗ ಈ ವಿಷಯವನ್ನು ನೀವು ಅವರಿಗೆ ಹೇಳಿ ನಿಮಗೆ ಚಾಟ್ ಪ್ರೊಸೆಸ್ ಬೇಕಾ ಅಥವಾ ವಾಯ್ಸ್ ಪ್ರೊಸೆಸ್ ಬೇಕಾ ಅಂತ ಹೇಳಿ ಅಂಡ್ ಮತ್ತೊಂದು ಇಲ್ಲಿ ನೀವು ಏನಾದರೂ ಅಪ್ಲೈ ಮಾಡಿರ್ತೀರಿ ಜಾಯ್ನಿಂಗ್ ಕೂಡ ಆಯ್ತು ಅಂತ ಅನ್ಕೊಳ್ಳಿ ಓಕೆ ಸೊ ನಿಮ್ಗೆ ಜಾಯಿನಿಂಗ್ ಲೆಟ್ರ್ ಕೂಡ ಬಂತು ಕಂಪನಿ ಕಡೆಯಿಂದ ಬಟ್ ಅದ್ರ ಕೆಲವರಿಗೆ ಏನಾದ್ರು ಅಂದ್ರೆ ಜಾಯಿನಿಂಗ್ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೇಗೆ ಜಾಯ್ನ್ ಮಾಡ್ಕೊಳ್ಳೋದು ಡ್ಯಾಶ್ ಬೋರ್ಡ್ ಎಲ್ಲ ಕೊಟ್ಟಿರ್ತಾರೆ ಬಟ್ ಅದ್ರ ಹೇಗೆ ಜಾಯ್ನ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾರಲ್ಲ ಆ ಟೈಮಲ್ಲಿ ಏನ್ ಮಾಡಿ ಅಂದ್ರೆ ನೀವು ನಿಮ್ಮ ಎಚ್ ಆರ್ ಇವಾಗ ನಿಮ್ಮ ಜೊತೆ ಮಾತಾಡಿರ್ತಾರೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಇದ್ರೆ ಹತ್ರ ಇಸ್ಕೊಂಡು ಸೇವ್ ಮಾಡಿ ಇಟ್ಕೊಂಡಿರಿ ಅದರ್ವೈಸ್ ಇಮೇಲ್ ಅಡ್ರೆಸ್ ಇಟ್ಕೊಂಡಿರಿ ಯಾವಾಗ ನೀವು ಇಲ್ಲಿ ಜಾಯಿನ್ ಮಾಡ್ಕೊತೀನಿ ಏನಾದರೂ ತೊಂದರೆ ಬಂದರೆ ನೇರವಾಗಿ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ನಮ್ಗೆ ಜಾಯ್ನ್ ಆಗಕ್ಕೆ ಆಗ್ತಾಯಿಲ್ಲ ಇಲ್ಲ ಈ ರೀತಿ ಯಾರಾದ್ರೂ ಬರ್ತಾ ಇದೆ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ನಾನು ಹೇಗೆ ಕೆಲಸವನ್ನು ಸ್ಟಾರ್ಟ್ ಮಾಡಲಿ ಅಂತ ಓಕೆ ಸೊ ಆ ಕಂಪನಿಯವ್ರು ನಿಮ್ಮನ್ನ ಹೆಲ್ಪ್ ಮಾಡ್ತಾರೆ ಓಕೆ ಹಿಂದೆ ಇಬ್ಬರು ಕಂಪ್ ಕಮೆಂಟ್ ಮಾಡಿದ್ರಿ ಸೊ ಹೀಗಾಗಿ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂಡ್ ಇಲ್ಲಿ ನೀವು ನೋಡ್ಬೋದು ಕಂಪನಿ ಬಂದ್ಬಿಟ್ಟು ಸ್ಟಾರ್ಟೆಕ್ ಅಂತ ಸ್ಟಾರ್ಟ್ ಟೆಕ್ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಟೆಂಡರ್ ತಗೊಂಡಿದ್ದಾರೆ ಜೊಮ್ಯಾಟೊ ಕಂಪನಿಗಾಗಿ ಇಂತಿಷ್ಟು ಜನರನ್ನು ಹೈರಿಂಗ್ ಮಾಡಬೇಕು ಅಂತ ಹೇಳಿ ಓಕೆ ಸೊ ಇಲ್ಲಿ ನೀವು ನೋಡಬಹುದು ಕಂಪನಿ ಒಂದು ಸ್ಟಾರ್ಟ್ ಎಕ್ ಅಂತ ಹೇಳ್ಬಿಟ್ಟು ಅಂಡ್ ಇಲ್ಲಿ ನಿಮ್ಮದು ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಅನ್ನು ಒಂದು ಪ್ರೊಫೈಲ್ ಹೈರಿಂಗ್ ಮಾಡ್ತಾ ಇದ್ದಾರೆ ಪಿ ಯು ಸಿ ಆದರೂ ಡಿಗ್ರಿ ಆದರೂ ಎಲ್ಲೂ ಕೂಡ ಅಪ್ಲೈ ಮಾಡಿ ಪ್ಲಸ್ ಇಲ್ಲಿ ಟೆಂತ್ ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ ನೀವು ಕೂಡ ಅಪ್ಲೈ ಮಾಡಿರಿ ಇಲ್ಲಿ ಓಕೆ ಸೊ ಯಾರಾದರೂ ಒಳ್ಳೆ ಸ್ಕಿಲ್ಸ್ ಇರೋರು ಯಾರಾದ್ರೂ ಖಂಡಿತ ಅವರು ಹೈರಿಂಗ್ ಮಾಡ್ಕೋತಾರೆ ಅಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮಗೆ ವರ್ಕ್ ವರ್ಕ್ ಫ್ರಮ್ ಹೋಮ್ ಅಂತ ಕ್ಲಿಯರ್ ಮೆನ್ಷನ್ ಮಾಡಿದ್ದಾರೆ ಅಂಡ್ ಪ್ಲಸ್ ನಿಮ್ಗೆ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ ನಿಮಗೆ ಕನ್ನಡ ತೆಲುಗು ತಮಿಳು ಮಲಯಾಳಂ ನಿಮ್ಮ ಲೋಕಲ್ ಭಾಷೆ ಯಾವುದಿದೆಯೋ ಅದೇ ಭಾಷೆ ಬೇಕು ಮತ್ತೆ ವಾರದ ಆರು ದಿನ ನಿಮ್ಮದು ಕೆಲಸ ಇರುತ್ತೆ ಅಂಡ್ ರೊಟೇಷನಲ್ ಶಿಫ್ಟ್ ಇರುತ್ತೆ ಒಮ್ಮೆ ನೈಟ್ ಹಾಕಬಹುದು ಒಮ್ಮೊಮ್ಮೆ ಡೇ ಕೂಡ ಹಾಕ್ಬೋದು ಎರಡಕ್ಕೂ ನೀವು ತಯಾರಿದ್ದೀರಿ ಅಂದ್ರೆ ಮಾತ್ರ ಇಲ್ಲಿ ಅಪ್ಲೈ ಮಾಡಿ ಅಂಡ್ ಸ್ಯಾಲರಿಲಿ ಹದಿನಾರು ಸಾವಿರ ಅಂತ ಹೇಳಿದ್ದಾರೆ ಬಟ್ ಆದ್ರೆ ನಿಮ್ದು ಏನಾದ್ರೂ ಎಕ್ಸ್ಪೀರಿಯನ್ಸ್ ಇದೆ ಅಂತಂದ್ರೆ ಹದಿನೆಂಟು ಸಾವಿರದವರೆಗೂ ಪೇಮೆಂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಇಲ್ಲಿ ಕೆಳಗಡೆ ನೋಡಬಹುದು ನೀವು ಫಾರ್ಮ್ ಫಿಲ್ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಫುಲ್ ನೇಮ್ ಇಮೇಲ್ ಅಡ್ರೆಸ್ಸು ಇಮೇಲ್ ಅಡ್ರೆಸ್ ಆಕ್ಟಿವ್ ಇರೋದೇ ಕೊಡಿ ಓಕೆ ಯಾಕಂದರೆ ಅವ್ರ ಕಡೆಯಿಂದ ನಿಮಗೆ ಮೇಲ್ಸ್ಗಳು ಬರುತ್ತೆ ಮತ್ತು ನಿಮ್ಮದು ಜಾಯ್ನಿಂಗ್ ಲೆಟ್ರ್ ಕೂಡ ನಿಮ್ಮ ಮೇಲ್ ಐಡಿಗೆ ಬರುತ್ತೆ ಮೊಬೈಲ್ ನಂಬರು ಆ್ಯಂಡ್ ನೀವು ಯಾವ ಸಿಟಿಯಿಂದ ಇದ್ದೀರಿ ಮತ್ತು ಕರೆಂಟ್ ಇವಾಗ ಯಾವ ಸ್ಟೇಟಲ್ಲಿ ಇದ್ದೀರಿ ಕರ್ನಾಟಕದಲ್ಲ ಆಂಧ್ರ ಪ್ರದೇಶದಲ್ಲಿ ಎಲ್ಲಿದ್ದೀರಿ ಅದನ್ನು ಹಾಕಿರಿ ಮತ್ತು ಇವರು ಯಾರು ಕ್ವಾಫಿಕೇಶನ್ ಕೇಳಿದ್ದಾರೆ ನಿಮ್ಮದು ಕ್ವಾಲ್ಫಿಕೇಶನ್ ಏನಿದೆ ಅದನ್ನು ಹಾಕಿರಿ ನಂತರ ಟೋಟಲ್ ಎಕ್ಸ್ಪೀರಿಯನ್ಸ್ ಇದು ಮೇನ್ ಬರುವಂಥದ್ದು ಇಲ್ಲಿ ಫ್ರೆಷರ್ ಅಂತ ಹಾಕೋಕ್ಕಿಂತ ಸೆಕೆಂಡ್ ಆಪ್ಷನ್ಗೆ ಟಿಕ್ ಮಾಡಿ ಎಲ್ಲರೂ ಕೂಡ ಎಲ್ಲಾದರೂ ಸ್ವಲ್ಪ ಆದ್ರೂ ಕೆಲಸ ಮಾಡಿರ್ತೀರ ಫ್ರೆಷರ್ ಅಂತ ಅಂದ ತಕ್ಷಣ ಬೇಗ ಯಾರು ಈ ಜಾಬಿಗೆ ಇದನ್ನು ಮಾಡೋದಿಲ್ಲ ಅದಕ್ಕೋಸ್ಕರ ನೀವು ಸೆಕೆಂಡು ಮೂರಿಂದ ಆರು ತಿಂಗಳಾದರೂ ಎಲ್ಲಾದರೂ ಮಾಡಿದೀವಿ ಅಂತ ಇಂಟರ್ವ್ಯೂದಲ್ಲಿ ಮೆನ್ಷನ್ ಮಾಡಿ ಓಕೆ ಆ್ಯಂಡ್ ಅದರಲ್ಲೂ ಕೂಡ ಏಜ್ ಬಗ್ಗೆ ಹೇಳ್ತಿದ್ರೆ ಏಯ್ಟೀನ್ ಪ್ಲಸ್ ಇಲ್ಲಿ ನಿಮಗೆ ಒಂದು ಏಯ್ಟೀನ್ ಪ್ಲಸ್ ಆಗಿದ್ದರೆ ಮಾತ್ರ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು ಆ್ಯಂಡ್ ಇಲ್ಲಿ ಮೇ ಮೇಲ್ ಆ ಫಿಮೇಲ್ ಅಂತ ಕೇಳ್ತಾರೆ ಸೊ ಇದಕ್ಕೆ ನೀವು ಟಿಕ್ ಮಾಡಿ ಡೂ ಯು ಹ್ಯಾವ್ ಅ ಲ್ಯಾಪ್ಟಾಪ್ ಫಾರ್ ವರ್ಕ್ ಅಂತ ಹೇಳಿ ಸೊ ಇಲ್ಲಿ ಎಸ್ ಅಂದರೆ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದರೆ ನೋ ಅಂತ ಹಾಕಿ ಡೂ ಯು ಹ್ಯಾವ್ ಅ ವೈಫೈ ಅಂತ ಕೇಳಿದ್ದಾರೆ ಇಂಟರ್ನೆಟ್ ಏನಾದರೂ ವೈಫೈ ಕನೆಕ್ಷನ್ ಇದೆಯಾ ಅಂತ ಇಲ್ಲಿ ಎಸ್ ಅಂದವರಿಗೆ ಆಲ್ಮೋಸ್ಟ್ ಅವ್ರು ತೊಗೋತಾರೆ ಯಾಕಂದರೆ ಇಲ್ಲಿ ರಾತ್ರಿ ಅಥ್ವಾ ಹಗಲಿ ನಿಮ್ದು ಕೆಲಸ ಇರುತ್ತೆ ಸೊ ಅದರಲ್ಲಿ ನೆಟ್ ಬೇಕಾಗುತ್ತೆ ಇಂಟರ್ನೆಟ್ ಬೇಕೇ ಬೇಕು ಸೊ ಹೀಗಾಗಿ ಆ್ಯಂಡ್ ಅದರಲ್ಲೂ ಕೂಡ ನಿಮಗೆ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಅಂತ ಇಲ್ಲಿ ಕನ್ನಡ ಅಂತ ಹೇಳಿ ನಾನು ಇಲ್ಲಿ ಮಲ್ಟಿಪಲ್ ಕೂಡ ನೀವು ಟಿಕ್ ಮಾಡ್ಬೋದು ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಹಾಕಿದ್ದೀನಿ ಸೊ ನಿಮಗೆ ಮಾತ್ರ ತಮಿಳು ಬರುತ್ತೆ ತೆಲುಗು ಬರುತ್ತೆ ಅಂದರೂ ಕೂಡ ನೀವು ಇಲ್ಲಿ ಇದು ಮಾಡ್ಕೊಬೋದು ಟಿಕ್ ಮಾಡ್ಕೋಬೋದು ನಂತರ ಇಲ್ಲಿ ನಿಮಗೆ ಇಂಗ್ಲೀಷ್ ಕಮ್ಯುನಿಕೇಷನ್ ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ ಸೊ ಇಲ್ಲಿ ಪುವರ್ ಪುವರಾ ಅಥವಾ ಎಕ್ಸಿಲೆಂಟಾ ನೀವು ನೋಡ್ಬೋದು ಇಲ್ಲಿ ಒಂದು ಎರಡು ಮೂರು ಹಾಕಿದರೆ ಇದು ಪುವರಲ್ಲಿ ಬರುತ್ತೆ ಸೊ ನೀವೇನು ಅಂದರೆ ಎಂಟು ಎಂಟಾದರೂ ಹಾಕಿ ಅಥವಾ ಒಂಬತ್ತಾದರೂ ಹಾಕಿ ಇವೆರಡು ನಂಬರ್ನ ಯಾರು ಚೂಸ್ ಮಾಡ್ಕೋತೀರಿ ಅವ್ರಿಗೆ ಒಂದು ಇಂಟರ್ವ್ಯೂ ಕಾಲ್ ಬರುತ್ತೆ ಈಗ ಒಂದು ಕಂಪನಿ ಕಡೆಯಿಂದ ಓಕೆ ಸೊ ಇವೆರಡು ನಂಬರು ತುಂಬ ಮುಖ್ಯ ಈ ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರ್ ಮಾತ್ರ ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ ಕಂಪನಿ ಕಡೆಯಿಂದ ರಿವರ್ಟು ಬರುತ್ತೆ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ನಿಮ್ದೊಂದು ರಿಸ್ಯೂಮು ಅಪ್ಲೋಡ್ ಮಾಡಬೇಕಾಗುತ್ತೆ ರಿಸ್ಯೂಮ್ನ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿರಿ ಈಗಾಗಲೇ ನಾನು ರಿಸ್ಯೂಮ್ ರಿಲೇಟೆಡ್ ಸುಮಾರು ವಿಡಿಯೋಸ್ ಮಾಡಿದ್ದೀನಿ ಸೊ ಸಪೋಸ್ ನೋಡಿಲ್ಲ ಅಂತಂದರೆ ಏನು ಇದು ಇಂಟರ್ವ್ಯೂದೇ ಒಂದು ಪ್ಲೇ ಲಿಸ್ಟ್ ಇದೆ ಅದರಲ್ಲಿ ಹೋಗ್ಬಿಟ್ಟು ನೋಡಿ ಸುಮಾರು ಒಂದು ರಿಸ್ಯೂಮ್ಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಯಾವ್ಯಾವ ವೆಬ್ಸೈಟ್ಗಳೋದು ಎಲ್ಲ ಅಲ್ಲಿ ಸೊ ಬೇಕಂದರೆ ಅಲ್ಲಿ ನೋಡಿ ಪ್ರಿಪೇರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಓಕೆ ಸೊ ಇದು ಇವತ್ತಿನ ಒಂದು ಉದ್ಯೋಗ ಮಾಹಿತಿ ಐ ಹೋಪ್ ನಿಮಗೆಲ್ಲ ಆಗಿದೆ ಅಂತ ಅನ್ಕೋತೀನಿ ಯಾರು ಅಪ್ಲೈ ಮಾಡ್ತೀರಿ ಇವತ್ತೇ ಅಪ್ಲೈ ಮಾಡಿ ಯಾಕಂದ್ರೆ ಕಾಂಪಿಟೇಷನ್ ತುಂಬಾ ಇದೆ ಓಕೆ ಆ್ಯಂಡ್ ಮತ್ತೇನಾದ್ರೂ ಡೌಟ್ ಇದೆಯಾ ಸೊ ಪ್ಲೀಸ್ ನಾನು ಕಮೆಂಟ್ ಸೆಕ್ಷನ್ ಇಲ್ಲಿ ಕೇಳ್ಬೋದು ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡ್ತೀರಿ ಎಲ್ಲರೂ ಕೂಡ ತಪ್ಪದೆ ನಿಮ್ಮ ಡೀಟೇಲ್ಸ್ ಕೂಡ ನಮಗೂ ಕೂಡ ಕಳಿಸಿರಿ ನಿಮ್ಮ ಹೆಸರು ಕ್ವಾಫಿಕೇಶನ್ ಸಿಟಿ ಹೆಸರನ್ನು ಓಕೆ ಓಕೆ ಸೊ ವೀಡಿಯೋ ಇನ್ಫಾರ್ಮೇಷನ್ ಇಷ್ಟಾದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಕೊಡೋದ್ರೆ ಮರಿಬೇಡಿ ಸ್ನೇಹಿತರೆ ಅಟ್ ಲೀಸ್ಟ್ ಲೈಕು ಮತ್ತು ಯಾರಾದರೂ ಆತ್ಮೀಯರು ಇದ್ರ ಜೊತೆಗೆ ಶೇರ್ ಕೂಡ ಮಾಡಿರಿ ನೀವು ಶೇರ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿಗಾದ್ರೂ ಒಂದು ಉದ್ಯೋಗ ದೊರಕಿದಂಗೆ ಆಗುತ್ತೆ ಸೊ ಮುಂದೆ ಮಾಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ